ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಪ್ಯಾಕೇಜ್ ಟೆಂಡರ್ ಪದ್ಧತಿ ಕೈಬಿಟ್ಟು ಹೊಸದಾಗಿ ಟೆಂಡರ್ ಕರೆಯಬೇಕು ಎಂದು ಆಗ್ರಹಿಸಿ ಕೃಷ್ಣಾ ತೀರ ಗುತ್ತಿಗೆದಾರ ಸಂಘದವರು ಆಲಮಟ್ಟಿ ಕೆಬಿಜೆಎನ್ಎಲ್ ಮುಖ್ಯ ಅಭಿಯಂತರರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರಥಮ ದರ್ಜೆ ಗುತ್ತಿಗೆದಾರ ಸಿಬಿ ಅಸ್ಕಿ ಅವರು, 30-40 ಕೋಟಿ ರೂಪಾಯಿಗಳ ಮೊತ್ತದ ಹಲವು ಕಾಮಗಾರಿಗಳನ್ನು ಕೆಲವೇ ಕೆಲವರಿಗೆ ಅನುಕೂಲ ಮಾಡಿಕೊಡಲು ಕರೆದಿರುವ ಈ ಪ್ಯಾಕೇಜ್ ಪದ್ಧತಿ ರದ್ದುಪಡಿಸಿ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸಿಕೊಡಲು ಪ್ರತ್ಯೇಕವಾಗಿ ಒಂದೊಂದು ಟೆಂಡರ್ ಕರೆಯಬೇಕು ಎಂದು ಹೇಳಿದರು. ಸಮಸ್ಯೆ ನೀವು ಮಾಡಿರಿ, ನಾವು ಬೇಡದಂಗ. ನಿಮ್ ವರ್ಕ್ ಡ್ಯಾಮ್ ವರ್ಕ್ ಇತ್ತಪ್ಪ ಅಂದ್ರೆ, ಅಥವಾ ರೈತರಿಗೆ ಹೊಡೆದಿತ್ತಪ್ಪ, ರಿಮೋಲ್ಡಿಂಗ್ ವರ್ಕ್ ಇತ್ತಪ್ಪ ಅಂದ್ರೆ, ಎಮರ್ಜೆನ್ಸಿ ವರ್ಕ್ ಇದ್ರೆ ನೀವು ಅಲ್ಪ ಟೆಂಡರ್ ತಗೊಂಡು ಮಾಡ್ಬೋದಾಗಿತ್ತು. ಇದನ್ನ ರೋಡ್ ವರ್ಕ್ ಇದ್ರೆ ಅವಶ್ಯಕತೆ ಯಾವ ಬೇಕಾದ್ರೂ ಮಾಡಕ್ ಮತ್ತು ಮಳೆಗಾಲದ ಯಾವ್ದು ಬಿಟ್ಮೆಂಟ್ ಅವ್ರು ಮಾಡಕ್ಕೂ ಬರಲ್ಲ. ಏನ್ ಬಿಟ್ಮೆಂಟ್ ಜೆಎಸ್ಬಿ ಮಾಡಬೇಕಾಗಿತ್ತು. ಮತ್ತೆ ಇದ್ರ ಉದ್ದೇಶ ಗೊತ್ತಿದ್ರು ಸಹಿತ ನಮಗೆ ಏನ್ ಅನ್ಸ್ತಾರೆ, ಯಾಕೆ ಇದ್ರ 8 ದಿನ ಇಟ್ರು, ಇದ್ರ ಉದ್ದೇಶ ಹಿನ್ನೆಲೆ ಒಳಮರ್ಮ ಏನಿದು, ದಯವಿಟ್ಟು ತಾವು ಮೇಲಾಧಿಕಾರಿ ಗಮನ ತಂದು ನಮ್ಮ ಸಂಘಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳ್ಕೊಂಡು ತಮ್ಮ ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರಾಜು ಮೇಟಿ, ಹಣಮಂತ್ ಕುರಿ, ಯಲ್ಲಪ್ಪ ಚಲವಾದಿ, ಶ್ಯಾಮ್ ಪಾತ್ರದ್, ಪ್ರೇಮ್ ಸಿಂಗ್ ಚೌಹಾಣ್, ಬಹದ್ದೂರ್ ರಾಠೋಡ್ ಸೇರಿದಂತೆ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.